ಅವನೇ ಅವರೇ ಈ ಕೆಲಸ ಎಲ್ಲನೂ ನಿಲ್ಲಿಸೋದಕ್ಕೆ ಇದೆಲ್ಲನೂ ಸುಮ್ಮನೆ ಏನೋ ಒಂದು ಪೊಳ್ಳ ಆಪಾದನೆ ಮಾಡೋಕ್ಕೆ ನನ್ನ ಮೇಲೆ ಹೊರ್ಸೋಕ್ಕೆ ನಾನು ಒಂದು ಚಾಲೆಂಜ್ ತಗೋತೀನಿ. ಈಗ ಯಾವುದೇ ಒಂದು ಕೆಲಸ ಅದಾದಮೇಲೆ ಒಂದನೇದಾಯ್ತಾ ನೀರಾವರಿ ನಿಗಮ ದುಡ್ಡೆಲ್ಲನೂ ಇದಕ್ಕೆ ತಂದು ಹಾಕಿರೆ ಅಂತಕ್ಕಂಥದ್ದು ಒಂದು ಆಪಾದನೆ ಅವ್ರದ್ದು. ಎರಡನೇ ಆಪಾದನೆ ಅದನ್ನು ಅವ್ರು ಬಿ ಜೆ ಪಿ ಪಕ್ಷನೇ ಅದಕ್ಕೆ ಉತ್ತರ ಹೇಳ್ಕೋಬೇಕು. ಬಿ ಜೆ ಪಿಯರೇ ತಪ್ಪು ಮಾಡಿರೋದು, ಯಾರಿಗಾರ ಕೊಟ್ಟಿರಲಿ, ನನಗೂ ಕೊಟ್ಟಿರಲಿ, ಇನ್ನೊಬ್ರಿಗೆ ಕೊಟ್ಟಿರಲಿ, ನಾನು ಹೇಳ್ತಾ ಇದ್ದೀನಿ ಸಾರಾಸಟ್ಟು ಸಾವಿರಾರು ಕೋಟಿ, ಸುಮಾರು 10,000 ಕೋಟಿಗೂ ಅಧಿಕವಾದಂಥ 10,000 ನಾನು ಎಸ್ಟಿಮೇಟ್ ಕಂಪ್ಟಿಲಿದ್ದೀನಿ, ನಾನು ಪ್ರಮಾಣಿಸಿ ಹೇಳ್ತೀನಿ, 10,000 ಕೋಟಿಗೂ ಅಧಿಕವಾಗಿ ಬಿ ಜೆ ಪಿ ಎಂ ಎಲ್ ಎಗಳಿಗೆ ಎಲ್ಲರೂ ವಿಶೇಷ ಅನುದಾನ ತಗೊಂಡು ರಸ್ತೆ ಕಾಮಗಾರಿಗಳು ಮಾಡಿದ್ದಾರೆ. ನಂದು ಅಬ್ಬಂದು 100 ಕೋಟಿ, ನಂದು ಹೇಳ್ತೀನಿ ಎಷ್ಟು ಕೋಟಿ ಕೊಟ್ಟಾರೆ ಅಂತ, ಇಲ್ಲಿ ಐತಿ ದಾಖಲಾತಿ ನನ್ನ ಹತ್ರ. ಅವನು ಹೇಳಿದ 150 ಕೋಟಿ, ಯಾಕೆ ಕೊಟ್ಟ 150 ಕೋಟಿಯ ಹೇಳ್ತೀನಿ ನನ್ನ ಹತ್ರ, ಇಲ್ಲೇ ದಾಖಲಾತಿ ನಿಮ್ಮ ಕೈಗಲ್ಲೇ ಕೊಟ್ಟೋಗ್ತೀನಿ. ಸುಳ್ಳು ಹೇಳ್ಬಿಟ್ಟು ಈಗ ಬಂದುಬಿಟ್ಟು ಅವನ ಕರ್ಕೊಂಬಂದ್ಬಿಟ್ಟು ಬಿ ಜೆ ಪಿ ಅನ್ನೊಬ್ಬನ್ನ ಬಿ ಜೆ ಪಿ ಪಕ್ಷದಲ್ಲಿ ಇಂಥ ಕೆಲಸ ಮಾಡಿರೋರು ಅವರು ನನ್ನ ಮೇಲೆ ಆಪಾದನೆ ಮಾಡೋದೆ, ಇವರು ನಾನೊಬ್ಬರ ಮೇಲೆ ಆಪಾದನೆ ಮಾಡೋದ? ಇದು ನಿಮ್ಮ ಮನಸ್ಸಿಗೆ ಒಪ್ಪುತ್ತಾ, ನಿಮ್ಮ ಆತ್ಮಸಾಕ್ಷಿ ಒಪ್ಪುತ್ತಾ? ನಿಮಗೆ ಕೇಳ್ತೀನಿ ನಾನು ಪ್ರಶ್ನೆನ, ನಿಮ್ಮ ಆತ್ಮಸಾಕ್ಷಿ ಒಪ್ಪಿರಿ ಹೇಳಿ. ಇದೊಬ್ಬ ನಾನೊಬ್ಬ ನಿಮ್ಮ ಒಂದೊಂದು ಕ್ಷೇತ್ರಕ್ಕೆ 500 ಕೋಟಿ 300 ಕೋಟಿ 200 ಕೋಟಿ ಬರ್ಸ್ಕೊಂಡು ಹೋಗಿದ್ದಾರೆ. ಇಲ್ಲೇ ಎಷ್ಟು ಕೋಟಿ ಬಂದಿದೆ ಆಸನಕ್ಕೆ? ತಂದು ಪಾಪ ಅರಸೀಕೆರೆ ಹಾಸನ ಟೌನ್ಗೆಲ್ಲ ಹಾಕಿದ್ದಾರೆ. ನಾನು ಸಂತೋಷ ಪಡ್ತೀನಿ, ಕೆಲಸ ತರೋದು ಬೇಡ ಅಂತ ಹೇಳೋದಿಲ್ಲ. ಅದೊಂದು ಕಾನ್ಸೆಪ್ಟ್ ಮಾಡ್ಕೊಂಡಿದೆ ಸರ್ಕಾರ, ನೀರಾವರಿ ನಿಗಮಗಳ ಮುಖಾಂತರ ಕೊಡ್ಬೋದು ರೋಡ್ಗಳಿಗೆ ಅಂತ ಸರ್ಕಾರ ಮಾಡ್ಕೊಂಡಿದ್ರ ಮೇಲೆ ಕೊಟ್ಟರೆ ನಾವು ಕೆಲಸ ಮಾಡಿದ್ದೀವಿ. ತಂದು ಅದನ್ನು ಶಿವಲಿಂಗೇಗೌಡ ಇಗ್ನೋರ್ ಮಾಡಿ ಇವನೊಬ್ಬ ಮಾಡೇನೆ ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳೋದು ಎಷ್ಟರ ಮಟ್ಟಿ ಸರಿ ಹೇಳಿ ಸ್ವಾಮಿ, ಎಷ್ಟರ ಮಟ್ಟಿ ಸರಿ ಅಂತ? ಏನು ನಾನು ಬಿಟ್ಟು ಸಿಕ್ಕಿದ್ದೀನಿ ಇವ್ರಿಗೆ? ಎರಡನೇದು ಇವತ್ತು ಇನ್ನೊಂದು ಯಾವುದು ಏನು ಇದು ಎತ್ತಿನೊಳೆ ಯೋಜನೆಯಲ್ಲಿ ಏನು ಕೆಲಸ ಆಗಿದೆ? ಎಸ್ ಸಿ ಪಿಲಿಂತ ಎತ್ತಿನೊಳೆ ಯೋಜನೆಗೆ ಸಂಬಂಧಪಟ್ಟಂಥ ಗ್ರಾಮಗಳಲ್ಲಿ ಎತ್ತಿನೊಳಗೆ ಯೋಜನೆಗೆ ಎಸ್ ಸಿ ಎಸ್ ಟಿ ಕಾಲೋನಿಗಳಿಗೆ ರಸ್ತೆ ಕೊಡಬೇಕು ಅಂತ ಐತೆ ಕಾನೂನು. ಆ ಕಾನೂನು ಏನಾದ್ರೂ ಮೀರಿದ್ರೆ ಇವ್ರು ಕೇಳಿ ಶಿಕ್ಷೆ ಗುರಿ ಆಯ್ತು. ನಾನೇ ಕೊಡೋನು ಲೆಟ್ರ, ಅದರಲ್ಲಿ ನನ್ನ ಇದಿದೆ, ನಾನು ಕೊಟ್ಟಿದ್ದೀನಿ. ಎಲ್ಲಿ ಕಾಲೋನಿಗಳು ಬಿಟ್ಟು ಜನರಲ್ನರಿಗೆ ಬೇರೆ ಡೈವರ್ಟ್ ಮಾಡಿದ್ರೆ ತನಿಖೆ ಮಾಡಿಸು, ನಾನು ಬೇಡ ಅಂತ ಹೇಳಿಲ್ಲ, ತನಿಖೆ ಮಾಡಿಸು. ಅದರಲ್ಲಿ ನನ್ನ ಲೆಟ್ರ್ ಇರುತ್ತೆ, ನಾನೇ ಕೊಟ್ಟಿರೋ ಲೆಟ್ರ್ ಇರುತ್ತೆ. ಯಾರು ಎಸ್ ಸಿಗಳಿಗೆ ಕೊಟ್ಟು ದುಡ್ಡನ್ನು ಡೈವರ್ಟ್ ಮಾಡೋಕ್ಕೆ ಯಾರೂ ಹೋಗಲ್ಲ. ಇದು ಯಾಕೆ ಗೊತ್ತಾ? ಎಸ್ ಸಿಗಳನ್ನ ಮನವೊಲ್ಸೋಕ್ಕೆ. ಎಸ್ ಸಿಗಳಿಗೆಲ್ಲ ಅನ್ಯಾಯ ಮಾಡಿಬಿಟ್ಟನು ಶಿವಲಿಂಗೇಗೌಡ, ಜನರಲ್ನರಿಗೆ ಕೊಟ್ಬಿಟ್ಟನು ದುಡ್ಡ, ಅದರಿಂದ ಎಸ್ ಸಿಗಳೆಲ್ಲ ಅಲ್ಲಿ ಹೋಗಿ ಕಾಲೋನಿಲಿ ಭಾಷಣ ಮಾಡೋಕೆ. ಇದೀಗಲೇ ಇಲ್ಲಿಗೆ 15 ದಿವಸ ತಿಂಗಳೆಲ್ಲ ಭಾಷಣ ಮಾಡ್ಯಾರೆ ಅಲ್ಲೇ, ಅಲ್ಲಿ ಕಾಲೋನಿಗಳಿಗೆ ಹೋಗಿ ನಿಮ್ಮ ದುಡ್ಡೆಲ್ಲ ತಗೊಂಡು ಜನರಲ್ಗೆ ಹಾಕ್ಯಾರೆ ಅಂತ ಗೊತ್ತಾಯ್ತರ? ಇದೆಲ್ಲ ಆಗೋಗಿತ್ತಲ್ಲಿ, ಇವ್ರು ಏನೇನು ಇಲ್ಲಿ ಭಾಷಣ ಮಾಡಿರೋ ಆ ಭಾಷಣ ಎಲ್ಲ ನೆನೆ ದಿವಸ ಅವನ ಕೈಲಿ ಹೇಳ್ಸ್ಯಾರೆ. ಇವ್ರದ್ದು ಏನು ಏನಾರ ಮಾಡಿ ಈಗ ಚುನಾವಣೆ ವಸ್ತುಲಲ್ಲಿ ಒಂದು ಎಂಥದ್ದು ಆಪಾದನೆ ಮಾಡಿ ಕೂರಿಸ್ಬೇಕು ಅನ್ನೋದು ಇವರ ಉದ್ದೇಶ. ಆ ಉದ್ದೇಶಕ್ಕೆ ಬಿ ಜೆ ಪಿ ವರ್ತಾರನ್ನ ಸೇರಿಸ್ಕೊಂಡು ಆರ್ ಟಿ ಎ ಕಾರ್ಯಕರ್ತರನ್ನ, ನನಗೀಗ ಗೊತ್ತಾಯ್ತು ಒಂದೊಂದು ಪಕ್ಷದಲ್ಲೂ ಆರ್ ಟಿ ಎ ಕಾರ್ಯಕರ್ತರು ಇರ್ತಾರೆ ಅಂತ. ಈಗ ಇನ್ನು ನಾವು ಒಂದೊಂದು ಆರ್ ಟಿ ಎ ಕಾರ್ಯಕರ್ತರು ನಮ್ಮ ಜೊತೆಗೆ ಇಟ್ಕೋಬೇಕಿಲ್ಲ, ಇನ್ನು ಇಡ್ತೀವಿ ನಾವು, ನಾವು ಇಟ್ಕೊಂಡು ನಾವು ಹಾಕಿಸ್ತೀವಿ ಎಲ್ಲನೂ ಆರ್ ಟಿ ಎ ಕಾರ್ಯಕರ್ತರಲ್ಲಿ. ಯಾರ ಮೇಲೆ ಹಾಕೋಕ್ಕಲ್ಲ ಬೊಮ್ಮಯ್ಯರ ಮೇಲೆ ಹಾಕೋಕ್ಕಲ್ವಾ? ಈ ರಾಜ್ಯದ ಯಾವ ಮಂತ್ರಿಗಳ ಮೇಲೆ ಹಾಕ್ಸೋಕ್ಕಾಗಲ್ಲ ನಮ್ಮ ಕೈಲಿ? ನಮಗೇನು ಇದಿಲ್ವಾ? ಎಲ್ಲರೂ ಹಾಕ್ಬೋದು ಆರ್ ಟಿ ಎನಲ್ಲಿ ತಗೊಂಡು ಇದು ಏನು ಬೇಕಾದ್ರೂ ಆಪಾದನೆ ಮಾಡ್ಬೋದು. ಹಂಗೆ ಸುಮ್ಮನೆ ಒಂದು ಲೋಕಾರೂಢಿ ನಡ್ಕೊಂಡು ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಸರ್ಕಾರ ಅವ್ರದ್ದೇ, ಸರ್ಕಾರ ಅವ್ರದ್ದು, ಅವರು ಮಾಡಿಕೊಟ್ಟಿರೋ ಕೆಲಸನ ನಮ್ಮ ಸರ್ಕಾರದ್ದು ನಾನೇನಾರು ವೈಲೇಟ್ ಮಾಡಿದ್ದೀನಿ ಅಂದ್ರೆ ಸರಿ, ಅವ್ರು ಮುಖ್ಯಮಂತ್ರಿ ಬರೆದು ಅವ್ರ ಮಂತ್ರಿಗಳು ಬರೆದು ಅವ್ರ ಅಧಿಕಾರಿಗಳು ಅನುಮೋದನೆ ಮಾಡಿ ಅವ್ರ ಅಧಿಕಾರಿಗಳು ಟೆಂಡರ್ ಕರೆದು ಕೆಲಸ ಮಾಡಿರೋ ಕೆಲಸನ ನೀನು ಅಲ್ಲಿ ಮಾಡಿದ್ದೀರಾ ಅಂತಂದರೆ ಯಾರು ಮಾಡಿಲ್ವ, ಈ ಜಿಲ್ಲೆಲ್ಲೇ ಮಾಡಿಲ್ವ ಕೇಳಿ. ಹೆಂಗಾರೆ ಯಾರನ್ನಾರು ಎಮ್ ಎಲ್ ಎಗಳನ್ನ ನಮ್ಮ ಪ್ರೀತಮ್ಮ ಗೌಡನ್ನ ಕೇಳಿ, ಅವ್ನು ನಾನು ತಂದಲ್ವಾ ಎತ್ತಿನೊಳಗೆ ತಂದಲ್ವಾ, ಹಾಂ ಎತ್ತಿನೊಳಗೆ ತಂದಲ್ವಾ ಇದ್ರ ತಂದಲ್ವಾ ಅಂತ ಕೇಳಿ ಅವ್ರನ್ನೇ.
ಈ ಕಾವೇರಿ ನಿಗಮದ ಇಲ್ಲೇ ನಾಯಕರು ಆಪಾದನೆ ಮಾಡಿದ್ರು, ಕಾವೇರಿ ನಿಗಮದ ದುಡ್ಡೆಲ್ಲ ತಂದು ಹಳ್ಳಿಗೆ ಹಾಕ್ತಾವೆ, ಇದು ಟೌನ್ಗೆ ಹಾಕ್ತಾವ್ರಿ ಅಂತ ನಿಮ್ಮ ಎದುರಿಗೆ. ಹಾಂ, ಅವ್ರನ್ನ ಅವ್ರನ್ನ ಮಾಡೋನ್ ಇವನ್ನ ಯಾರ ರಮೇಶ್ ಅನ್ನೋರ್ನ ಅವ್ರದ್ದು ಹಾಕೊಂಡ್ರಿ ತನಿಖೆಗೆ.